स्वागत है आपका बी न्यूज नेशन में। मैं हूँ अभी हुसैन शेख। बसन गौड़ा पाटिल को अप्पा साहब पट्टन शेट्टी की चेतावनी। बसन गौड़ा पाटिल खामोश नहीं हुए तो हमें बोलना पड़ेगा। पट्टन शेट्टी येडियुरप्पा और मठाधीशों पर कल दिए बसन गौड़ा पाटिल के बयान पर कड़ा विरोध जताते हुए पूर्व मंत्री अप्पा साहब पट्टन शेट्टी ने चेतावनी दी कि अगर नगर विधायक पार्टी और मठाधीशों के अपमान में बातें करेंगे तो बर्दाश्त नहीं होगा। धर्म के मठाधीशों का अपमान करने वाला हिंदुत्ववादी कैसे हो सकता है? इन बयानों से पार्टी को नुकसान हो रहा है। अगर यत्नाल खामोश नहीं हुए तो हमें ही इनके खिलाफ बोलना पड़ेगा, जैसी चेतावनी दी अप्पा साहब पट्टन शेट्टी ने। भारतीय जनता पक्षद नूतन मुख्यमंत्री सन्मान्य बसवराज बोम्मायी अवरु तम्म कार्यवन्नु प्रारंभ माडिदारे। इवरु ಅವರಿಗೆ ಯಡಿಯೂರಪ್ಪನವರು ಪ್ರವಚನ ಸ್ವೀಕಾರ ಮಾಡೋಂಥ ಫ್ಲಡ್ ಆಗಿತ್ತು. ಅವರು ಒಬ್ಬರೇ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಗಳಿಗೆ ಕಾರ್ಯ ಮಾಡುವಂಥ ಒಂದು ಪ್ರಸಂಗ ಇತ್ತು. ಅದೇ ರೀತಿ ಇವರು ಕೂಡ ಬಂದು ಹೋಗಿದ್ವಿ. ಇನ್ನೂ ಕ್ಯಾಬಿನೆಟ್ ಸಚಿವರು ಆಗದೇ ಇದ್ದರೂ ಕೂಡ, ಅವ್ರ ಮಂತ್ರಿಮಂಡಲ ರಚನೆ ಆಗದೇ ಇದ್ದರೂ ಕೂಡ ಇವರು ಕೈಕಟ್ಟಿಕೊಳ್ಳದೇ ರಾಜ್ಯದ ಜನರ ಸಮಸ್ಯೆಗೆ ಧುಮುಕಿದ್ದಾರೆ. ಇವತ್ತು ಕೇಂದ್ರ ಸಚಿವರನ್ನು ಪ್ರಧಾನಮಂತ್ರಿ ಭೇಟಿಯಾಗಿ ಸಹ ರಾಜ್ಯಕ್ಕೆ ಹೆಚ್ಚಿನ ಒಂದು ಸಹಕಾರ ಕೋರಿ ಅನುದಾನ ತರುವಂಥ ಪ್ರಯತ್ನ ಮಾಡಿದ್ದಾರೆ. ಆದರೆ ಒಬ್ಬ ಕ್ರಿಯಾಶೀಲ ಮುಖ್ಯಮಂತ್ರಿಗಳಿಗೆ ಹೊರಹೊಮ್ಮಿದ್ದು ನಮಗೆಲ್ಲ ಭಾಳಷ್ಟು ಕಾರ್ಯಕರ್ತರ ಸಂತೋಷ ಆಗಿದೆ. ಇಂಥ ಸಂದರ್ಭದಲ್ಲಿ ಕೂಡ ಕೆಲವೊಂದು ಗೊಂದಲಗಳನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನವನ್ನು ಕೆಲವೊಂದು ಶಾಸಕರು ಮಾಡ್ತಾರೆ, ತಪ್ಪು. ಇವತ್ತು ಕಾರ್ಯಕರ್ತರು ಭಾಳಷ್ಟು ಸಂತೋಷದಲ್ಲಿದ್ದಾರೆ. ಇವತ್ತು ಎಷ್ಟೇ ಇವತ್ತು ನಮ್ಮ ಸರ್ಕಾರ ಕಾರ್ಯವನ್ನು ಒಳ್ಳೆಯ ರೀತಿ ಮಾಡಿದ್ರೂ ಕೂಡ ಜನರಿಗೆ ಸರಿಯಾಗಿ ಅದು ಮುಡ್ತಾ ಇಲ್ಲ. ಯಾಕೆ ಮುಡ್ತಾ ಇಲ್ಲ ಅಂದರೆ ಬರೀ ಜನರು ಆ ಒಳ್ಳೆಯ ಕೆಲಸವನ್ನು ಗಮನಿಸ್ತಾ ಇಲ್ಲ. ಇವರು ಬರೀ ಗೊಂದಲದ ಮಾತುಗಳನ್ನು ಈ ಒಬ್ಬರಿಗೊಬ್ಬರು ಬೈಯುವಂಥದ್ದು, ಇವರು ಮಠಾಧೀಶರಿಗೆ ಬೈಯುವಂಥದ್ದು ಅಥವಾ ಈ ಮುಖ್ಯಮಂತ್ರಿಗೆ ಟೀಕೆ ಮಾಡುವಂಥದ್ದು ಇರ್ಬೋದು, ಬೇರೆ ಬೇರೆ ನಮ್ಮ ಪಕ್ಷದ ನಾಯಕರನ್ನೇ ಟೀಕೆ ಮಾಡುವಂಥದ್ದು ಮಾಡಿ ಜನರನ್ನು ಆ ಕಡೆ ಗಮನ ಸೆಳೆಯುವಂಥ ಒಂದು ಕೆಲಸ ಆಗ್ತದೆ. ಇದ್ರ ಪಕ್ಷಕ್ಕೆ ಹಾನಿ ಆಗ್ತದೆ. ನಾವು ಇವರಿಗೆ ಕಾರ್ಯಕರ್ತರು ಎಚ್ಚರಿಕೆ ಕೊಡಬೇಕಾಗ್ತದೆ ಅನಿವಾರ್ಯವಾಗಿ. ಇವರು ಸರ್ಕಾರ ಒಳ್ಳೆಯ ರೀತಿ ಕೆಲಸ ಮಾಡಬೇಕು, ಜನರಿಗೆ ಮುಟ್ಟಬೇಕು, ಪಕ್ಷ ಬೆಳಿಬೇಕು, ಜನರು ನಮ್ಮ ಪರವಾಗಿ ಆಗಬೇಕು. ಅದು ಆಗಬೇಕಂದ್ರೆ ಈ ಹೇಳಿಕೆಗಳು ನಿಲ್ಲಬೇಕು. ಈ ಹೇಳಿಕೆಗಳು ನಿಲ್ಲಿಸದೇ ಇದ್ದರೆ ಕಾರ್ಯಕರ್ತರು ಮಾತಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕಂದರೆ ಇದು ಕಾರ್ಯಕರ್ತರಿಗೆ ಲಾಸ್ ಆಗ, ಪಕ್ಷಕ್ಕೆ ಲಾಸ್ ಆದರೆ ಕಾರ್ಯಕರ್ತರಿಗೆ ಲಾಸ್ ಇದು. ಅದಕ್ಕೆ ಸರ್ಕಾರ ಒಳ್ಳೆ ಕೆಲಸ ಮಾಡೋ ಮುಂದಾಗ ಜನರು ಕೇಳದೇ ಇದ್ದರೆ, ಅವ್ರಿಗೆ ಗೊತ್ತಾಗದೇ ಇದ್ದರೆ ಅದು ಸರ್ಕಾರಕ್ಕೆ ಲಾಸ್ ಆಗ್ತದೆ, ಪಕ್ಷಕ್ಕೆ ಹಾನಿ ಆಗ್ತದೆ. ಆ ಕೆಲಸವನ್ನು ನಿಲ್ಲಿಸಬೇಕು ಅಂತೇಳಿ ನಾನು ಈಗೇನು ಒಂದು ಎರಡು ಮೂರು ಮಂದಿ ಎಮ್ ಎಲ್ ಎಗಳು ಮಾತಾಡತ್ತೀರಿ, ನೀವು ಬಂದ್ ಮಾಡಬೇಕು. ಬಂದ್ ಮಾಡಿದ್ರೇ ಸರಿ ಆಗ್ತದೆ. ಇಲ್ಲಿಂದ ನಿಮ್ಮಿಂದನೇ ಪಕ್ಷಕ್ಕೆ ಹಾನಿ ಅನ್ನುವಂಥದ್ದು ನಾವು ಕಾರ್ಯಕರ್ತರು ಹೇಳಬೇಕಾಗ್ತದೆ. ಮತ್ತು ಯಾವುದೇ ಒಂದು ಆಧಾರರಹಿತವಾಗಿ ಮಾತನಾಡುವಂಥದ್ದು ಸರಿಯಲ್ಲ. ಆಧಾರರಹಿತವಾಗಿ ಇವು ಸ್ವಾಮಿಗಳು 6,000 ರೂಪಾಯಿ ತೊಗೊಂಡ್ರು ಅನ್ನುವಂಥದ್ದು ಇಡೀ ನಮ್ಮ ಹಿಂದೂ ಸಮಾಜಕ್ಕೆ ಒಂದು ಅಪಮಾನ ಇದು. ಯಾರೇ ಸ್ವಾಮಿಗಳು 1,000 ರೂಪಾಯಿ 2,000 ರೂಪಾಯಿಗೂ ಮಾರ್ಕೊಳ್ಳೋಂಗಿಲ್ಲ. ಇದು ಒಬ್ಬರು ಸ್ವಾಮಿಗಳು ಇಬ್ಬರು ಸ್ವಾಮಿಗಳು ಹೆಸರು ನೀವು ಪರ್ಟಿಕ್ಯುಲರಾಗಿ ಹೇಳ್ರಿ. ನಿಮ್ಮ ಸಾಕ್ಷಿ ಇದ್ದರೆ ಒಬ್ಬರ ಕಡೆ ಯಾವ್ದಾರು ಇಂಥ ಸ್ವಾಮಿ ಇಂಥ ಪ್ಯಾಕೆಟ್ನಾಗ ಇಂಥವ್ ರೊಕ್ಕ ತಿಂದು ತೊಗೊಂಡು ಕೊಟ್ಟಾನ, ಇವ್ರು ಕೊಟ್ಟರೆ ಅಂತೇಳಿ ಸಾಕ್ಷಿ ಇದ್ರೆ ತೋರಿಸ್ಬೇಕು. ಸುಮ್ ಸುಮ್ಮನೆ ಒಬ್ಬ ಕಾವಿದಾರಿಗಳಿಗೆ ಮಠಾಧೀಶ ಇಡೀ ಮಠಾಧೀಶರ ಒಂದು ಇಡೀ ಮಠಾಧೀಶರ ಜನಾಂಗಕ್ಕೆ ಒಂದು ಏನದು ಕುಲ ಅದ ಒಂದು ಮಠಾಧೀಶರಾದ್ರೆ ಅವ್ರು ಇಡೀ ಇದಕ್ಕೇ ಇವತ್ತು ಅಪಮಾನ ಮಾಡುವಂಥ ಪ್ರಸಂಗ ಇವತ್ತೇನು ವಿಜಯಪುರ ನಗರ ಶಾಸಕರು ಮಾಡ್ತಾರೆ, ಇದು ನಾವು ಖಂಡಿಸ್ತಾ ಇದ್ದೀನಿ. ಇದನ್ನು ಅವರು ಕ್ಷಮೆ ಕೇಳಬೇಕು. ಯಾಕಂದರೆ ನೀವು ಪರ್ಟಿಕ್ಯುಲರಾಗಿ ಯಾವ ಸ್ವಾಮಿಗಳು ತೊಗೊಂಡಾರ, ಎಲ್ಲಿ ಕೊಟ್ಟಾರ, ಏನು ಕೊಟ್ಟರೆ ಅದು ಸಾಕ್ಷಿ ಇದ್ರೆ ಮಾತಾಡ. ನೀವು ಉದ್ದೇಶಪೂರ್ವಕವಾಗಿ ಅವರು ಯಡಿಯೂರಪ್ಪರ ಬೆಂಬಲಕ್ಕೆ ನಿಂತದ ಅನ್ನುವಂಥ ಹೊಟ್ಟಿಕಿಚ್ಚಿನಿಂದ ಅವರು ಯಡಿಯೂರಪ್ಪನ ಬೆಂಬಲಕ್ಕೆ ಹೊಟ್ಟಿಕಿಚ್ಚಿಗೆ ನೀವು ಆ ಸ್ವಾಮಿಗಳು ನಿಂತಾರೆ ತಿಳ್ಕೊಂಡು ಅವ್ರು ಯಾಕೆ ನಿಂತಾರೆ, ಅವರು ತಮ್ಮದೇನು ರಾಜಧರ್ಮ ಅನ್ನುವಂಥದ್ದು ಪಾಲನೆ ಮಾಡ್ಕೊಂಡು ಅವ್ರು ಹೋಗ್ಯಾರ. ನೀವು ಬೇಕಾದ್ರೆ ಪ್ರಶ್ನೆ ಮಾಡಿ ಉತ್ತರ ಕೊಡ್ತಾರೆ ಅವರು. ಆದರೆ ಇಡೀ ನೀವು ಮಠಾಧೀಶರು ಅಂತೀರಿ, ಪರ್ಟಿಕ್ಯುಲಕ್ಕರಾಗಿ ಎಲ್ಲ ಮಠಾಧೀಶರು ಅವ್ರ ಪರವಾಗಿ ನಿಲ್ತೀರಿ, ವಿಜೇಂದ್ರ ಚೀಲಾಗೊಳ್ಳದ್ರಿ ಅಂದ್ರೆ ಎಷ್ಟು ಆರ್ಡಿನರಿ ಮತ್ತು ಒಬ್ಬ ಹಿಂದುತ್ವವಾದಿನಿ ಪ್ರತಿಪಾದನೆ ಅಂತೇಳಿ ನೀವು ಡೊಂಗಿತನ ಏನು ಮಾತಾಡ್ತೀರಿ? ನೀವು ಹಿಂದುತ್ವದ ಯಾವುದರ ಮೇಲೆ ಹಿಂದುತ್ವವಾದಿದ್ರಿ? ಒಬ್ಬ ಮಠಾಧೀಶರನ್ನು ನೀವು ನಿಂದನೆ ಮಾಡುವಂಥದ್ದು ಮಾಡಿದ್ರೆ ಇದು ನಮ್ಮ ಧರ್ಮಕ್ಕೆ ಅಪಮಾನ ಇದು. ಅದಕ್ಕೆ ಮೊದಲು ನೀವು ಧರ್ಮದ ಮಠಾಧೀಶರ ಬಗ್ಗೆ ಅಗ್ರವಾಗಿ ಮಾತಾಡಿ ನಿಲ್ಲಿಸ್ಬೇಕು. ಇಲ್ಲಾಂದ್ರೆ ಬರುವಂಥ ಜನದಲ್ಲಿ ಅವ್ರ ಮಠದ ಭಕ್ತರು ಇರ್ಬೋದು, ಇವತ್ತು ಇನ್ಯಾರು ಈ ಸಹನೆಯನ್ನು ಇನ್ನು ತೆಗೆದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಮುಂದಿನ ಒಂದು ಕೆಲಸಕ್ಕೆ ನಾವು ಯೋಚನೆ ಮಾಡಬೇಕಾಗ್ತದೆ. ಯಾಕಂದರೆ ನೀವು ಇದೇ ರೀತಿ ಮಠಾಧೀಶರು ಅಪಮಾನ ಮಾಡುವಂಥದ್ದು, ಹಿರಿಯ ನಾಯಕರು ಅಪಮಾನ ಮಾಡುವಂಥದ್ದು, ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮ ಪಕ್ಷದ ಹಿರಿಯ ನಾಯಕರವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಲಿ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಒಬ್ಬ ಒಳ್ಳೆಯ ಮುಖ್ಯಮಂತ್ರಿಗಳು ಅವರು ಒಪ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ನೀವು ಅವ್ರ ಬಗ್ಗೆ ಹಗುರವಾಗಿ ಮಾತನಾಡುವಂಥದ್ದು ಸರಿಯಲ್ಲ.
ಅದರ ವಿಶೇಷವಾಗಿ ಮಠಾಧೀಶರು ಮಾತಾಡುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ನಾ ಈ ಸಂದರ್ಭದಲ್ಲಿ ಇನ್ನೊಮ್ಮೆ ಅವ್ರಿಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತಾರೆ. ಸ್ಕ್ರಾಚ್ ಕಿಜಿಯೆ ಆಫರ್ ಪಾಯಿಯೇ ಜಿ ಹಾಂ, ಅಸ್ಪಾಯರ್ ಸ್ಪ್ರಿಟ್ ಸ್ಪೋಕನ್ ಇಂಗ್ಲಿಷ್ ಸಾಫ್ಟ್ ಸ್ಕಿಲ್ ನೇ ವಾವ್ ಕಾರ್ಡ್ ಲಾಂಚ್ ಕಿಯಾ ಹೈ ಜಿಸ್ಮೇ ಆಪ್ 80% ತಕ್ ಕಾ ಡಿಸ್ಕೌಂಟ್ ಪಾ ಸಕ್ತೆ ಹೈ. ಜಲ್ದಿ ಕಿಜಿಯೆ, ಯೆ ಆಫರ್ ಲಿಮಿಟೆಡ್ ಹೈ. ಅಡ್ಮಿಷನ್ ಕಿಜಿಯೆ ಔರ್ ಏಕ್ ಸಾಲ್ ಕಾ ಆಫರ್ ಪಾಯಿಯೇ. ಅಭಿ ನಹಿ ತೋ ಕಭಿ ನಹಿ. ಬಾಗ್ ಮಾರೇ ಹಾಸ್ಪಿಟಲ್ में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेसियल सर्जन डॉक्टर शाने करीमी करेंगे आपका उम्मीद से भरपूर इलाज. तो आज ही विजिट कीजिए बागमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास. और खबरों के लिए देखते रहिए बी न्यूज़ नेशन.